ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವ್ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡ್ದಂಗೆ ನಾನು ಇಲ್ಲಿ ನಮ್ಮ ಅಜ್ಜೂರಿಗೆ ಈಗ ಬಂದಿದ್ದೆ ಮಳಲಿಗೆ. ಈಗ ಇಲ್ಲಿ ನಾ ಬೆಳಿಗ್ಗೆ ನಾನು ಒಂದು 9:30 ಹಂಗೆ ಇದ್ದೆ. ನಮ್ಮಅಮ್ಮ ನಮ್ಮ ಅಣ್ಣ ನಮ್ಮ ಅಪ್ಪ ಮೂರ್ ಜನನು 8:30 ಹಂಗೆ ಹಾಸ್ನಕ್ಕೆ ಹೋಗಿದಾರೆ. ನಂಗೆ ಗೊತ್ತಿಲ್ಲ, ಇದ್ದಾದ್ಮೇಲೆ ಗೊತ್ತಾಗೈತೆ. ಇವಾಗ ಇಲ್ಲಿ ನಂಗೊಂದು ಅತ್ತಿಗೊಂದು ಕೆಲಸ ಕೊಟ್ಟವ್ರೆ. ಏನ್ ಕೆಲಸ ಅಂದ್ರೆ ಕಾಯಿ ತುರಿಬೇಕಂತೆ, ಫುಲ್ ಒಂದ್ ಕಾಯಿ ತುರಿಬೇಕಂತೆ. ಇದ್ರಲ್ಲಿ ಕಾಯಿ ಹಿಂಗ್ ತುರಿಯೋದು ಅಂದ್ರೆ ನಂಗಂತೂ ಈ ಕಾಯಿ ಅಂದ್ರೆ ಈ ತುರಿಯ ಮನೆಯಲ್ಲಂತೂ ನಂಗಂತೂ ತುರಿಯಕ್ಕೆ ಆಗ್ಲಿಲ್ಲ. ಸಕ್ಕತ್ತೆ ಸೊಂಟೆ ಎಲ್ಲ ನೋಗಂತು. ಅದಕ್ಕೆ ಇವಾಗ ನಮ್ಮ ಮಾಮ ತುರಿತವ್ರೆ. ಇವರಿಗೆ ಫುಲ್ ಅಭ್ಯಾಸ ಆಗೈತೆ. ಆದ್ರೆ ಮಾಮೂಲಿ ತುರಿಯ ಮನೆ ಕೊಟ್ರೆ ನಿಮ್ಗೆ ತುರಿಯಕ್ ಬರಲ್ಲ ಅಲ್ವಾ? ತುರಿತೀರಾ? ಆದ್ರೂ ಅದೇ ಈಸಿ ಅಮ್ಮಮ್ಮ, ಇದ್ರ ಅಜ್ಜಿ ಸೊಂಟೆ ಎಲ್ಲ ನೋವು ಬರ್ತದೆ. ಇವಾಗ ಇಲ್ಲಿ ಹೊರಗಡೆ ಅಜ್ಜಿ ಮತ್ತೆ ಗಾನವಿ ಫುಲ್ ಜೋಳ ಎಲ್ಲ ಫುಲ್ ಸ್ಪ್ರೆಡ್ ಮಾಡ್ತವ್ರೆ ಫುಲ್ ಡ್ರೈ ಆಗಕ್ಕೆ. ಇನ್ನು 2 ದಿನ ಬೇಕಂತೆ. 2 ದಿನ ಆದ್ಮೇಲೆ ಫುಲ್ ಇದನ್ನ ಸುಲ್ದ್ಬಿಟ್ಟು ಮಾರ್ತಾರಂತೆ ಅಲ್ವಾ ಅಜ್ಜಿ? ಇದನ್ನ ಫುಲ್ ಸುಲ್ದ್ಬಿಟ್ಟು ಮಾರ್ತೀರಾ? ಮತ್ತೆ ಇವಾಗ ದೋಸೆ ಟಿಫನ್ ಮಾಡೋರೆ ನಂಗೂ ಈಗ ಹಾಕೊಟ್ಟವ್ರೆ. ಅರೆ, ದೋಸೆ ಫುಲ್ಲು ರೋಸ್ಟ್ ಮಾಡಕ್ಕೆ ಅವ್ರತ್ಲಾಗಿ. ಮಾಮನು ಗದ್ದೆಯಿಂದ ಬಂದು ಜೋಳ ಎಲ್ಲ ಸ್ಪ್ರೆಡ್ ಮಾಡಿ ಇವಾಗ ಇವರು ತಿಂಡಿ ತಿಂತಾರೆ. ತಿಂಡಿ ದೋಸೆ ಹೆಂಗೈತೆ ಮಾಮ? ನಿಮ್ ಹೆಂಡತಿ ಮಾಡಿರೋದು ದೋಸೆ ನೋಡಿ. ನಮ್ಮ ಅತ್ತೆನೂ ಸೇಮ್ ನಮ್ಮ ಅಮ್ಮನ ತರನೇ ಧಾರವಾಹಿ ನೋಡ್ಕೊಂಡು ಅಡುಗೆ ಮಾಡೋದು. ನಿನ್ನೆ ಇಲ್ಲಿ ಊರಲ್ಲಿ ಫುಲ್ ಗ್ರ್ಯಾಂಡ್ ಆಗಿ ಹಬ್ಬ ಎಲ್ಲ ನಡೀತು. ಆಕ್ಚುಲಿ ಊರ್ ಒಳಗಡೆ ದೇವರೆಲ್ಲ ಬಂದಿತ್ತಂತೆ, ಬಟ್ ನಾನೇನು ಹೋಗ್ಲಿಲ್ಲ, ಎಡಿಟಿಂಗ್ ಮಾಡ್ತೀನಲ್ಲ, ಸೊ ನಾನು ಅದಕ್ಕೇನು ಊರ ಒಳಗಡೆ ಏನು ಹೋಗ್ಲಿಲ್ಲ. ನಿನ್ನೆ ಫುಲ್ ಹಬ್ಬ ಮಾಡಿದ್ರಲ್ಲ, ಇವತ್ತು ಹೊಸ್ತಡ್ಕೋ. ಅದಕ್ಕೆ ನಮ್ಮ ಅಜ್ಜಿ ಇಲ್ಲಿ ಚಿಕನ್ ಮತ್ತೆ ಮಟನ್ ಎಲ್ಲ ಮಾಡಕ್ ಈಗ ಬೆಳ್ಳುಳ್ಳಿ ಈಗ ಸೋಸ್ತವ್ರೆ ಅಲ್ಲ, ಸೋಸ್ತಾರೆ ಬಿಡಿಸ್ತವ್ರೆ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತವ್ರೆ. ಏನ್ ಗೊತ್ತಾ, ವರಿಕಳಿ ಹಂಗೆ ಇಲ್ಲ, ಹೇಳ್ತೀನಿ ಬನ್ನಿ ಇಲ್ಲಿ. ಏನ್ ಗೊತ್ತಾ ಅಮ್ಮ, ನೀವ್ ಹಿಂಗ್ ಸ್ಟ್ರೈಟ್ ನಿಲ್ಲಿ ಅತ್ತೆ, ನೀವ್ ಹಿಂದಕ್ ಬನ್ನಿ, ಹಿಂದಕ್ ಬನ್ನಿ. ವರಿಕಳಿಗ ಅಷ್ಟೆ. ನನ್ ಇದ್ರಿಂದ ತೆಗಿತಿದ್ದೀನಿ. ಆಕ್ಚುಲಿ ಇವಾಗ ಎಲ್ರು ಈಗ ದೇವಸ್ಥಾನಕ್ಕೆ ಈಗ ಹೋಗ್ ಬರ್ತಿದೀವಿ. ಇವಾಗ ಅದೇ ಈಗ ದೇವ್ ನೋಡಕ್ ಈಗ ಹೋಗ್ ಬರ್ತಿದೀವಿ. ಇವಾಗ ನಮ್ ಮಾಮ ಮತ್ತೆ ನಮ್ಮ ಅತ್ತೆ ಇಬ್ರು ಫೋಟೋ ಶೂಟ್ ಮಾಡಿಸಿದ್ರು ಸುಮ್ನೆ ಹಿಂಗೆ, ಅವ್ರ ಇನ್ಸ್ಟಾಗ್ರಾಮ್ ಈಗ ವಾಟ್ಸ್ಆಪ್ ಡಿಟೇಲ್ಗೆ ಪೋಸ್ಟ್ ಮಾಡಕ್ಕೆ. ಎಲ್ರು ಈಗ 2 ಬೈಕಲ್ಲಿ ಹೋಗ್ತಿವಿ. ಆ ಬೈಕಲ್ಲಿ ನಮ್ಮ ಮಾಮ ಮತ್ತೆ ನಮ್ಮ ಅತ್ತೆ ಬರ್ತಾರೆ. ಈ ಬೈಕಲ್ಲಿ ನಾನು ಅಜ್ಜಿ ಗಾನು ಒಟ್ಟಿಗೆ ಹೋಗ್ತಿವಿ. ಆಕ್ಚುಲಿ ಇಲ್ಲೇ ಇರೋ ದೇವಸ್ಥಾನ, ಬಟ್ ಬಿಸಿಲು ಅಲ್ವಾ, ಸೊ ಅದಕ್ಕೆ ಬೈಕಲ್ಲೇ ಹೋಗಿ ಬರ್ತಿದೀವಿ. ಫೈನಲಿ ಈಗ ಮನೆಗೆ ಬಂದ್ವಿ, ದೇವರೆಲ್ಲ ಈಗ ನೋಡಿದ್ವಿ. ಸೊ ಜಾಸ್ತಿ ಹೊತ್ತು ಇರಕ್ಕೂ ಆಗ್ಲಿಲ್ಲ, ಸಖತ್ತೆ ಬಿಸಿಲು. ಈ ಸೆಕೆಗೆ ಇಲ್ಲಿ ಆರಾಮಾಗಿ ಈಗ ಇಲ್ಲಿ ನೆಲದ ಮೇಲೆ ಈಗ ಮಲಗಿದೀನಿ. ಸಖತ್ ಸೆಕೆ ಗುರು, ಸದ್ಯ ಈಗ ಮೇಲ್ಗಡೆ ಈಗ ಅಥವಾ ಮೇಲ್ಗಡೆ ಇದ್ದೀನಿ. ಫ್ಯಾನು ಅಕ್ಕಂದಿ ಆರಾಮಾಗಿ ತಣ್ಣು ಗಾಳಿ ಬಿಸ್ತೈತೆ. ಏನು ಕೊಡಿ ಜ್ಯೂಸ್, ಜ್ಯೂಸ್ ಮಾಡೋಣ? ಆಪಲ್ ಜ್ಯೂಸ್ ಇದಿಲ್ಲ, ಐಸ್ ಇಲ್ಲ. ಸರಿ ಕೊಡಿ, ಹೋಗ್ಲಿ, ಕಟ್ ಮಾಡಿ ಕೊಡಿ. ಸರಿ ನೋಡಿ, ನಿಮ್ ಗಂಡಂಗೆ ಕೊಡ್ತೀರಾ? ಕೊಡಿ. ನಮ್ಮ ಅತ್ತೆ ಇವಾಗ ಸೇಬ್ ಕಟ್ ಮಾಡ್ಕೊಟ್ರೆ ಸೇಬ್ ರೆಡಿ ಆಗಿದೆ. ಬ್ರೆಡ್ ಅಲ್ಲ, ಟೀ ಜೊತೆಗೆ ಬ್ರೆಡ್. ತಾತೆ ಇವಾಗ ಶುಂಠಿ ಈರುಳ್ಳಿ ಎಲ್ಲ ಈಗ ಕಟ್ ಮಾಡ್ಕೋತವ್ರೆ. ಚಿಕನ್ ಚಿಕನ್ ಮಾಡಕ್ ಈಗ ರೆಡಿ ಮಾಡ್ಕೋತವ್ರೆ. ಅಲ್ಲ, ಚಿಕನ್ ಯಾರು ಮಾಡೋದು? ನೀವಾ ತಾತನ? ನೀವಾ? ಹಂಗೆ ಹೇಳ್ತವ್ರೆ ನಾನು ಅಂತ ನೋಡಬೇಕು. ಊಟ ರೆಡಿ ಆಗಿದೆ ಈಗ. ಊಟ ಚಿಕನ್ ಸಾಂಬಾರು ಮಾಡೋರೆ, ನಮ್ಮತ್ತೆ ಚಿಕನ್ ಸಾಂಬಾರು ಮಾಡೋರೆ. ತಾತನ ತಾತ ಅಂತ ಮಾಡಿರೋದು. ಕಾಯಿ ಜಾಸ್ತಿ ಆಯ್ತು ಅಂತ ನಮ್ಮ ಮಾಮ ಹೇಳ್ತವ್ರು. ಚೆನ್ನಾಗೇ ಐತೆ, ಚೆನ್ನಾಗಿಲ್ವತ್ತೆ? ಊಟ ಆದ್ಮೇಲೆ ಬಾಯಣ್ಣ ತಿನ್ನಕ್ಕೆ ಎಷ್ಟು ಮಜಾ ಗೊತ್ತಾ.
ಫುಲ್ ಜೋಳನೆಲ್ಲ ಸ್ಪ್ರೆಡ್ ಮಾಡಿದ್ದಿವಾಗ ಸಂಜೆ ಆಗ್ತಿದ್ದಂಗೆ ಈಗ ಫುಲ್ ಈಗ ಟಾರ್ಪಲಿಂದ ಈಗ ಮುಚ್ತವ್ರೆ ತಡ್ರಿ ನಾನು ಬಂದು ಎಳ್ಯಕ್ಕಾಗಲ್ಲ ಒಬ್ರ ಕೈಲೆ ಚಾರ್ಲೆ ಇವಾಗ ಹಂಗೆ ಕುತ್ಕೊಂಡು ನಾನು ಅತ್ತೆ ಕಣವಿ ಮೂರು ಜನ ಈಗ ಸ್ವಲ್ಪ ತಂಗಿ ಜೋಳ ಬಿಡ್ಸಿದ್ವಿ ಇವಾಗ ನಮ್ಮ ಮಾಮ ಈಗ ಗದ್ದೆಯಿಂದ ಹಸುನಾಗ ಇಟ್ಕೊಂಡು ಬಂದವ್ರೆ ಅದಕ್ಕೆ ನನ್ನ ಮಗ ಚಾರ್ಲಿಂಗ್ ಬಗ್ಳುತ್ತಾನೆ ಹಸು ನೋಡಿ ಫುಲ್ ಬಗ್ಳುತ್ತಾನೆ ನಿಂಗೆ ಹೊಡಿತೀನಿ ಸುಂದಿರ ಸುಂದಿರ ಏಯ್ ಬಾರ ಕಡೆ ಐ ಹುಷಾರು ಕಚ್ಗಿಚ್ಚೋ ನಿಮಗೆ ಅಮ್ಮ ಇವಾಗ ಕಲ್ಗಚ್ ಹಾಕ್ತಾರೆ ಏಯ್ ನಿನ್ನ ಅಜ್ಜಿ ಚಾರ್ಲಿ ಹೊಡಿತೀನಿ ನಿಂಗೆ ಹಸುಗೀಗ ಕಲ್ಗಚ್ ಹಾಕ್ತಾರೆ ಕಲ್ಗಚ್ ತಾತೆಗೆ ಸೋತೆಕಾಯಿ ತಂದರು ಹಸಿಗೆ ಹಾಕಕ್ಕೆ ಇವಾಗ ಅಲ್ಲ ಇವಾಗ ಕಾಫಿ ಮಾಡ್ತಿದ್ದೀರಾ ಟೀ ಮಾಡ್ತಿದ್ದೀರಾ ಎಲ್ರಿಗೂ ವಾ ನೋಡನ್ ಕುಡಿತು ಅವಳೆ ಜ್ಯೂಸು ಎಮ್ಮಮ್ಮ ಕಾಫಿ ಹೆಂಗ್ ಕುಡಿಬೇಕು ಅಂದ್ರೆ ಅನ್ಬೇಕು ಅಲ್ಲಿ ಒಂದ್ಸಲ ಮಾಡಿ ಅವಾಜ್ ಅವಾಜ್ ಹಾಕ್ತಾರ ನಮ್ಮ ಅತ್ತೆ ತಲೆ ಮೇಲೆ ಕಾಫಿ ಸುರಿತಾರಂತೆ ಇವಾಗ ಟೈಮ್ ಆಕ್ಚುಲಿ 8:30 ಆಗಕ್ಕೆ ಬಂತು ಇವಾಗಲೇ ಈಗ ಎಡಿಟಿಂಗ್ ಮಾಡೋಕ್ಕೆ ಈಗ ಕುತ್ಕೊಂಡಿದ್ದೀನಿ ಆಮೇಲೆ ಹಂಗೆ ಏನಾದರೂ ಕುತ್ಕೊಂಡ್ರೆ 1.5-2 ಗಂಟೆ ಆಗುತ್ತೆ ಮುಗಿಸೋದು ಲ್ಯಾಪ್ಟಾಪ್ ಇವಾಗ ಯಾವ ಥರ ಇಟ್ಕೊಂಡಿದ್ದೀನಿ ಅಂದರೆ ಕೇರಮ್ ಪಾನ್ ಇದೆ ಇಲ್ಲಿ 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 ಕೆಳಗಡೆ ಕೇರಮ್ ಪಾನ್ ಇದೆ ಯಾಕಂದರೆ ಕ್ಲೀನಾಗಿ ಗಾಳಿ ಆಡೋಕ್ಕೆ ಇಟ್ಟಿದ್ದೀನಿ ಇದೇನಾರು ನನಗೆ ಈ ಥರ ಹಿಂಗೆ ಇಡಲಿಲ್ಲ ಅಂದರೆ ಫುಲ್ಲು ಲ್ಯಾಪ್ಟಾಪ್ ಸಖತ್ ಹೀಟಾಗಿ ಸಖತ್ ಫುಲ್ ಬಿಸಿ ಆಗ್ಬಿಡೋದು ಮಾತ್ರ ಸೊ ಅದಕ್ಕೆ ಈಗ ಇಲ್ಲಿ ಕೆಳಗಡೆ ಕೇರಮ್ ಪಾನ್ ಇಟ್ಟಿದ್ದೀನಿ ಆ್ಯಕ್ಚುಲಿ ಇವಾಗ ಎಡಿಟ್ ಮಾಡ್ತಿದ್ದೆ ಇವಾಗ ಲ್ಯಾಪ್ಟಾಪ್ನ ಈಗ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಗಾನವೀಗ ಕಬಾಬ್ ತಂದೋಳೆ ಕಬಾಬ್ ನಮ್ಮ ತಾತನ ಮಾಡಿದ್ದು ತಾತ ಮಾಡೋರ ನೋಡೋಣ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಸಕ್ಕದಾಗಿದೆ ಗಂಡ ಹೆಂಡ್ತೀರಿ ಇಲ್ಲಿ ಕಬಾಬ್ ತಿಂತವ್ರೆ ಧಾರವಾಹಿ ನೋಡ್ಕಂದಿಲ್ಲ ಯಮ್ಮ ನೀವೇನು ಮಾಡ್ತಿದ್ರಿ ಯಮ್ಮ ಅಲ್ಲ ಯಮ್ಮ ಕಬಾಬ್ ತಿಂತಿಲ್ವಾ ನೀ ತಿನ್ಸ್ತಿದ್ರಿ ಎನ್ನಿ ಕಬಾಬ್ ಸಾಕಾದಾಗೈತ ಸಾಕಾದಾಗೈತೆ ಕಬಾಬ್ ಮಾತ್ರ ಖಾರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತು ಮಾತ್ರ ಮತ್ತೆ ಈಗ ಊಟ ಹಾಕೊಟ್ಟವ್ರೆ ಊಟ ಚಿಕನ್ ಸಾಂಬಾರ್ ಮುದ್ದೆ ನೆಂಚ್ಕೊಳ್ಳ ಕಬಾಬ್ ಈಗ ಇಬ್ರು ಆ್ಯಕ್ಚುಲಿ ಕೆಳಗಡೆನೆ ಊಟ ಕೂತಿದ್ದೀವಿ ಕೆಳಗಡೆನೆ ಕೂತಿದ್ರೆ ಊಟ ಮಾಡೋಕ್ಕೆ ಮಸ್ತು ಅಂದರೆ ಕಂಫರ್ಟ್ ಜಾಸ್ತಿ ಅಲ್ವೇ ಮಾಮ ಜ್ವರ ಹ್ಞೂ ಅನ್ನಿ ಹ್ಞೂ ನಂದು ಈಗ ಊಟ ಎಲ್ಲ ಆಯ್ತು ಈಗ ಚಾಲಿಗೂ ಈಗ ಅದೇ ಚಾಲಿಗೂ ಈಗ ಊಟ ಎಲ್ಲ ಹಾಕು ಆಯ್ತು ಈಗ ಇವನು ಫುಲ್ ತಿನ್ನೋನೆ ಇವಾಗ ಇದನ್ನ ಇಟ್ಕೊಳ್ಳೋಣ ಏಯ್ ಲೇ ಬಾರ ಈ ಕಡೆ ಚಾರ್ಲಿ ಬಾರ ಇಲ್ಲಿ ಚಾರ್ಲಿ ಬಾ ನೋಡಿ ಸಾಕು ಕಟ್ಟಾಕ್ತೀನಿ ಬಾರ ಇಲ್ಲಿ ಚಾರ್ಲಿ ಓಕೆ ಫೈನಲಿ ಚಾರ್ಲಿನೆಲ್ಲ ಇಟ್ಕೊಂಬಂದಾಯ್ತು ಇಟ್ಕೊಂಬಂದಾದ್ಮೇಲೆ ನಾನು ಎಡಿಟಿಂಗ್ ಮಾಡೋಕ್ಕೆ ಈಗ ಮತ್ತೆ ಕೂತ್ಕೊಂಡೆ ಫೈನಲಿ ಎಡಿಟಿಂಗ್ ಎಲ್ಲ ಮುಗ್ದೋಯ್ತು ಓಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಕ್ಚುಲಿ ಇವಾಗ ಟೈಮು 11 ಗಂಟೆ ಆಗಕ್ಕೆ ಬಂತು ಬೇಗ ಎಡಿಟ್ ಎಲ್ಲ ಮಾಡಿ ಅತ್ಲಾಗಿ ಮುಗಿಸ್ದೆ ಅಜ್ಜಿ ಫೋಕಸೇ ಆಗಲ್ಲ ಗುರು 11 ಗಂಟೆ ಆಗಕ್ಕೆ ಬಂತು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.